ಅಂತ ಹೇಳ್ತಾ ಇದೆ ಅಜ್ಜಯ್ಯ. ಸಂತಾನ ಕೊಟ್ಟೈತೆ ಅಜ್ಜಯ್ಯ ಹೇಳ್ತಾ ಇದೆ. ಒಂದೂವರೆ ಮಾಸ ಆಗೈತೆ ಅಂತ ಹೇಳ್ತಾ ಇದೆ ಅಜ್ಜಯ್ಯ. ಗಾಳಿ ಬಿಡುಗಡೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದೆ ಅಜ್ಜಯ್ಯ. ಒಳ್ಳೇದಾಗುತ್ತೆ ಅಂತ ಹೇಳ್ತದೆ ಅಜ್ಜಯ್ಯನ ಪವಾಡ ಏನು ಅಂತ ಈ ಹೆಣ್ಮಗಳಿಗೆ ಗೊತ್ತಾಗಿದೆ ಅಜ್ಜಯ್ಯ. ಈ ಹೆಣ್ಣುಮಗಳು ತುಂಬ ತುಂಬ್ಕೊಬಿಟ್ಟಿದೆ. ಈ ಹೆಣ್ಣುಮಗಳು 18 ವರ್ಷದಿಂದ ನನ್ನ ಇದನ್ನು ಮಾಡಿ ಕಣ್ಣೀರು ಹಾಕಿ ಹಾಕಿ ಸುಸ್ತಾಗಿದೆ. ಅದಕ್ಕೆ ಕೊಡ್ತೀನಿ ಅಂತ ಅಜ್ಜಯ್ಯ ಹೇಳಿದೆ ಹೇಳಿದೆ. ಒಳ್ಳೇದಾಗೈತೆ, ಸಂತಾನ ಕೊಟ್ಟಿದ್ದೀರಿ, ಒಂದೂವರೆ ಮಾಸ ಆಗಿದೆ ಅಂತ ಅಜ್ಜಯ್ಯ ಕೂಗಿ ಕೂಗಿ ಹೇಳಿದೆ ಕೂಗಿ ಕೂಗಿ ಹೇಳಿದೆ. ಈಗ ಮೈ ಮೇಲೆ ಬಂದು, ಹಾಂ ಹೌದು, ಈಗ ಮೈ ಮೇಲೆ ಬಂದು ಇದು ಈಗ ಅಮಾವಾಸ್ಯೆಗೆ ಬಿಡುಗಡೆ ಆಗ್ತೀನಿ ಅಂತೇಳಿ ಇದಾಗ್ತಾ ಇದೆ. ಒಳ್ಳೇದು ಮಾಡಿದೆ, ಸಮಾಧಾನ ಆಗಿದೆ ನನಗೆ ಅಜ್ಜಯ್ಯ. ಒಳ್ಳೇದು ಮಾಡಿದೆ ಅಂತ ಊಟ ತಿಂಡಿ ಬಿಟ್ಟು ಒಂದು ವಾರ ಆಗಿತ್ತು. ನಾನು ನೀರು ಸುದಾ ಕುಡಿಯೋಕ್ಕಾಗಿತ್ತಿಲ್ಲ ನನಗೆ. ಇಲ್ಲಿಗೆ ಬಂದಮೇಲೆ ಪ್ರಸಾದ ಸೇವಿಸಿ ನೀರೆಲ್ಲ ಕುಡಿದೆ. ಒಳ್ಳೇದಾಗಿದೆ ನನಗೆ, ನಾನು ಉಳಿಯೋಕ್ಕಾಯ್ತಿರ್ಲಿಲ್ಲ ಅಲ್ಲಿದ್ದಿದ್ರೆ. ಇಲ್ಲಿರೋದಕ್ಕೆ ಈಗ ನಾನು ಉಳ್ಕೊಂಡಿದ್ದೀನಿ ಅಜ್ಜಯ್ಯ. ಒಳ್ಳೇದು ಮಾಡ್ತಾ ಇದೆ, ನಂಗೆ ಸಂತಾನ ಕೊಟ್ಟದೆ ಅಂತ ನನ್ನ ಮನಸ್ಸಲ್ಲಿ ಅನ್ನಿಸ್ತಾ ಇದೆ. ನನಗೆ ಅದೇ ಸಾಕು, ನನಗಿನ್ನೇನು ಬೇಡ ಅಜ್ಜಯ್ಯ. ನಾನು ಎಷ್ಟು ದಿನ ಇರ್ತೀನಿ ಅಷ್ಟು ದಿನ ಅಜ್ಜಯ್ಯನ ಸ್ಥಾನಕ್ಕೆ ಬಂದು ಸೇವೆ ಮಾಡ್ತೀನಿ ನಾನು, ಅಷ್ಟೇ ಸಾಕಪ್ಪ ನನಗೆ ಅಜ್ಜ. ಫಸ್ಟ್ ಶೋ ಒಳ್ಳೆ ಆಗ್ತದೆ.